ಎಂಬತ್ತೆಂಟು ರೂಪಾಯಿ ಚೀಪ್ ಸಿಗ್ತದೆ ಪೆಟ್ರೋಲ್, ಅಲ್ಲಿ ಹೋಗಿ ಖರೀದಿ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ. ಇದೇ ರೀತಿ ಒಂದು ಇದು ಬೇರೆ ಬರೀ ಒಂದು ಉದಾಹರಣೆ ಇದು. ಈ ರೀತಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಮಾಡಿ ಒಂದು ಚಾರ್ಟ್ ಕೊಡಲಿ ಅವರು. ಸುಮ್ಮನೆ ವೇಗಾಗಿ ಹೇಳುವಂಥದ್ದು ಬೇಕಾಗಿಲ್ಲ. ಅದಕ್ಕಾಗಿ ಬೇರೆ ರಾಜ್ಯದವ್ರು ಏನು ಮಾಡ್ತಾರೋ ಬಿಡ್ತಾರೋ, ನಮ್ಮ ಜನರಿಗೆ ಒಳ್ಳೇದು ಮಾಡಿರಲ್ಲ. ನೀವು ಏರಿಸುವಂಥ ಅವಶ್ಯಕತೆಯೇ ಇಲ್ಲ. ಈಗ ಮತ್ತೆ ಬಸ್ ದರ ಏರಿಕೆ ಅಂತೇಳಿ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ರೆಡ್ಡಿಯವರು ಹೇಳಿದ್ದಾರೆ. ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ ದರವನ್ನು ಏರಿಸಬೇಕನ್ನುವಂಥದ್ದು, ಒಂದಾದ್ಮೇಲೆ ಒಂದು ಬರವನ್ನು ಭಾರವನ್ನು ಕೊಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ಜನವಿರೋಧಿ ಸರ್ಕಾರ ಅಂತ ಹೇಳ್ತೀನಿ. ಇವತ್ತು ಯಾವ್ಯಾವ ಹಂತದಲ್ಲಿ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದೀವಿ. ನೀವು ಪ್ರತಿಪಕ್ಷದ ನೀವೇನು ಮಾಡಕತ್ತಿದ್ರಿ? ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಕೇಂದ್ರ ಸಚಿವರು. ಆ ಹಿನ್ನೆಲೆಯಲ್ಲಿ ಇವತ್ತು ಕ್ರಮ ಕೈಗೊಂಡಿದ್ದಾರೆ. 25 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಅಲ್ಲ ನೋಡಿ, ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅಂತಾನ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಡೆಫಿನೆಟ್ಲಿ ಇವತ್ತು ಯಾವುದೇ ಸರ್ಕಾರ ಇರಲಿ, ಈ ರೀತಿಯಾದಂಥ ತಪ್ಪುಗಳು ಆಗಲೇಬಾರ್ದು. ಆಗಿದ್ರೆ ಈಗಾಗಲೇ ಅದ್ರ ಬಗ್ಗೆ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಸರ್, ಅಭಿನಂದನಾ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಬರಲಿದ್ದು ಬರ್ತೀವಿ. 18 ರೂಪಾಯಿ ಚೀಪ್ ಸಿಗ್ತದೆ ಪೆಟ್ರೋಲ್, ಅಲ್ಲಿ ಹೋಗಿ ಖರೀದಿ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ. ಇದೇ ರೀತಿ ಒಂದು ಇದು ಬೇರೆ ಬರೀ ಒಂದು ಉದಾಹರಣೆ ಇದು. ಈ ರೀತಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಮಾಡಿ ಒಂದು ಚಾರ್ಟ್ ಕೊಡಲಿ ಅವರು. ಸುಮ್ಮನೆ ವೇಗಾಗಿ ಹೇಳುವಂಥದ್ದು ಬೇಕಾಗಿಲ್ಲ. ಅದಕ್ಕಾಗಿ ಬೇರೆ ರಾಜ್ಯದವ್ರು ಏನು ಮಾಡ್ತಾರೋ ಬಿಡ್ತಾರೋ, ನಮ್ಮ ಜನರಿಗೆ ಒಳ್ಳೇದು ಮಾಡಿರಲ್ಲ. ನೀವು ಏರಿಸುವಂಥ ಅವಶ್ಯಕತೆಯೇ ಇಲ್ಲ. ಈಗ ಮತ್ತೆ ಬಸ್ ದರ ಏರಿಕೆ ಅಂತೇಳಿ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ರೆಡ್ಡಿಯವರು ಹೇಳಿದ್ದಾರೆ. ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ ದರವನ್ನು ಏರಿಸಬೇಕನ್ನುವಂಥದ್ದು, ಒಂದಾದ್ಮೇಲೆ ಒಂದು ಬರವನ್ನು ಭಾರವನ್ನು ಕೊಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ಜನವಿರೋಧಿ ಸರ್ಕಾರ ಅಂತ ಹೇಳ್ತೀನಿ. ಇವತ್ತು ಯಾವ್ಯಾವ ಹಂತದಲ್ಲಿ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದೀವಿ. ನೀವು ಪ್ರತಿಪಕ್ಷದವ್ರು ನೀವೇನು ಮಾಡಕತ್ತಿದ್ರಿ? ಭಾರತ್ ಮಾತಾ ಕೀ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ.